ಶಕ್ತಿ ಯೋಜನೆ ಪ್ರಾರಂಭ ಆದಾಗ ಮೊದಲ ಮಹಿಳೆ ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಏನು ಸಂಗೊಳ್ಳಿ ಗ್ರಾಮ ಏನಿದೆ ಆ ಸಂಗೊಳ್ಳಿ ಗ್ರಾಮದ ಗಂಗಮ್ಮ ಅನ್ನೋ ನಿಂಗಮ್ಮ ಅನ್ನೋ ಮಹಿಳೆ ಏನಿದ್ದಾರೆ ಅವರು ಏನಂತಂದ್ರೆ ಅದಕ್ಕೆ ನಮಸ್ಕಾರ ಹೊಡೆದ್ರು. ಅದಾದ ನಂತರ ಬಹಳಷ್ಟು ಆ ವಿಡಿಯೋ ಏನಿದೆ ವೈರಲ್ ಆಗಿತ್ತು. ಜೊತೆಗೆ ಏನಂತಂದ್ರೆ ಖುದ್ದು ಏನಂತಂದ್ರೆ CM ಅವರು ಅವರನ್ನ ಕರೆದುಕೊಂಡು ಮಾತುಕತೆಯನ್ನ ಮಾಡಿದ್ದಾರೆ. ಹಾಗಿದ್ರೆ ಏನೆಲ್ಲ ಅವ್ರ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಿ ಅವರನ್ನ ಕೇಳ್ತೀನಿ. ಅಮ್ಮ, ಈಗ ಎಂದ ಹೋಗಿದ್ರಿ ಬೆಂಗಳೂರಿಗೆ? ಶುಕ್ರವಾರ ಹೋಗಿದ್ದೀವ್ರಿ, ಶುಕ್ರವಾರ ಹೋಗಿದ್ದೀವ್ರಿ. ಮುಂದೆ ಶುಕ್ರವಾರ ಬೆಳತನಕ ಹೋದ್ರಿ ಗಾಡಿ, ಬೆಳತನಕ ಬೆಂಗಳೂರಿಗೆ ಹೋಗಿ 6 ಗಂಟೆಗೆ ಇಳಿದೀವ್ರಿ. 6 ಗಂಟೆಗೆ ಇಳಿದ ಒಂದು ನಮ್ಗೆ ಅಪ್ಪಿಸ್ ಕೊಟ್ರಿ ಇರಾಗ, 3 ಮಂದಿ, ಒಬ್ಬ ಚೇರ್ಮನ್ ರೀ, ಒಬ್ಬ ಅವನು ನೌಕರಿ ಮಾಡ್ತಾನ್ರಿ, ನಂದಗಡಕ್ಕೆ ಮಾಡ್ತಾನ್ರಿ ಅವ್ನು, ಅವ ನಾನು ಚೇರ್ಮನ್ರು 3 ಮಂದಿ ಹೋಗಿದ್ದೇವ್ರಿ. ಹೋಗಿ ನಮ್ಗೊಂದು ಅಪ್ಪಿಸ್ದಾಗ ನಾವು ಉಳಿದೀವ್ರಿ, ಊಟಕ್ಕೆ ಪಟ್ಟಕ ಅಲ್ಲೇ ಅವ್ರು ಇದಕ್ಕೆ ಹೋಗಿದ್ದೇವ್ರಿ. ದೊಡ್ಡ ಮಾಲ ಮಾಡಿದಾರೆ ಪೈಪ, ಅಲ್ಲೇ ಹೋಗಿ ಊಟ ಮಾಡಿದ್ ಬಂದು ಮತ್ತು ನಮ್ಮ ಅಪ್ಪಿಸ್ಗೆ ಬರೆದು ಮಾಡ್ತಿದ್ದೆ ನಾವು ಮಾಡಿ. ಏನು ಆರಾಮ ಐಸ್ ಆರಾಮ ಆತ್ ಬಿಡ್ರಿ. ಅಲ್ಲ, ಈಗ ಏನು ಅವರ ಹೇಳಿ ಕರೆಸ್ಕೊಂಡಿದ್ರ ನೀವ ಭೇಟಿ ಹಾಕೋದ್ರ? ಕರಿ ಕರ್ಸ್ಕೊಂಡಿದ್ದಾರೆ ನನ್ನ ಅವ್ರ ಮುಂದೆ ಬೆಂಗಳೂರಿಗೆ ಬರಕ್ ಗಾಡಿ ಚಿಕ್ಕಿಟ್ಟು ಇದಕ್ಕೆ ಹೋಗಿ ಗಬಾಕ ಏನೇ ಅದ ಅದನ್ನ ಗಾಡಿ ಮಾಡಿದ್ರಿ ಅವ್ರು ನಮಗ ಎಕ್ಸ್ಪ್ರೆಸ್ ಅಂತ ನಮ್ಗೆ ಅಣ್ಣಕ್ ಬರ್ದಿಲ್ರಿ, ಆ ಗಾಡಿ ಮಾಡಂತೆ ಅಂದ್ರ ಕಾದೇವ್ರಿ. ಮತ್ ಬರುವಾಗ ಅವ್ರ ಮಾಡಿದ್ದಾರೆ. ಏನ್ ಮಾತಾಡಿದ್ರಿ CM ಅವ್ರು, ಏನ್ ಹೇಳಿದ್ರ ನಿಮ್ಗ? ಗಾಡಿದು ಬಾಳ ಇದಾತಂತೆಲ್ಲ ಕೇಳಿರಿ, ನಿನ್ಗೆ ಖುಷಿ ಬಂತಮ್ಮ ಅಂದ್ರಿ. ಅಪ್ಪ ನಾವು ಬರ್ತಾನೆ ಸೋಚ್ತಾಗಿಂದ ಇಂತ ನಾವು ನೋಡಿರ್ಕಿಲ್ಲ, ಈಗ ನೀವು ಈಗ ಬಂದ್ಗಳಿಗೆ ಅಂದ್ರೆ ನಮಗೆ ಭಾಳ ಖುಷಿ ಆತ್ರಿ. ನಾ ಯಾವಾಗ ಹಳಿ ಊರಾಗ ತೋರಿಸ್ತಾ ಇರ್ದೆ, ನಾವು ಇಲ್ಲಿ ಹೊಸ ಊರಿಗೆ ಬಂದ ನಾಳೆ ತೋರಿಸಾತ್ರಿ. ಆಗೇನು ಇಂಥದ್ದು ಇರಾಕಿಲ್ರಿಪ್ಪ, ಆ ಬರೀ ಕಾಟನ್ ಸೀರಿ ಹೊರಗೆ ಜಪ್ಪರಿ ನಮಗೆ, ಈಗ ನೋಡ್ಬೇಕಂತಾರ ಬ್ಯಾಡ್ರಿ ಆತ ಸುದ್ದಿ. ನೀವು ಭಾಳ ಚಂದ ಮಾಡಿದ್ರಿ ನನ್ನ ಹಡ್ದಪ್ಪ ಅಂತೇಳಿ ಗಾಡಿದು ಪಿರಿ ಮತ್ತೆ ಅವ ಆಗಿಲ್ರಿ, ನಡ್ಕೊಂತ ಹೋಗಿದ್ದೀವ್ರಿ, ನಡ್ಕೊಂತ ಬರ್ತಿದ್ದೀವ. ಈಗ ನಮ್ಮ ಅಪ್ಪನ ಪುಣ್ಯದ ಪಿರಿ ಅಂತ ನಮ್ಗೆ ಭಾಳ ಖುಷಿ ಆತ, ಭಾಳ ಖುಷಿ ಆತಿ. ಅಟ್ರ ನಾವು ಓದಾಕೆಲ್ಲ ಬರೋಕೆಲ್ಲ ಅಟ್ ಕರ್ಕೊಂಡ್ರ ನಮ್ಮ ಮೇಡಮ್ಗಳಿಗೆ ಆತಿ, ನಮ್ಮ ಅಪ್ಪ ಸಿದ್ದರಾಮಯ್ಯ ಆತಿ, ನಾನು ಅಟ್ ಭೇಟಿ ಮಾಡ್ತೀನಿ ನಿಮ್ ಕೈ ಮುಗಿತ ನಾನು. ಯಾರು ನನ್ನ ದಾದ ಮಾಡ್ಲಿಲ್ಲ. ಈಗ ಭೇಟಿಯಾಗಿ ಏನೇನು ಹೇಳಿದೆ ಅವ್ರ ಮುಂದೆ? ಅವ್ರ ಮುಂದೆ ಏನೇನು ಹೇಳಿ ಅಂದ್ರೆ, ಈ ನಮ್ಮ ಊರು ರೋಡ್ ಹಾಕಿ ಕೆಟ್ಟಿದಾವ್ರಿ, ಅಟ್ ರೋಡ್ ಮಾಡ್ಸ್ರಿ ಚಂದಾಗಿ. ಮುಂದೇನತ್ ನನ್ನೊಂದು ಮನೆ ಬಿದ್ದೈತ್ರಿ, ಅಂದ್ರೆ ಮನೆ ಹಾಕಿಸ್ಕೊಡ್ರಿ ನಾನು ಅಂತ ಇಟ್ಟ ಬೇಡ್ಕೊಂಬಂದೇನ್ರಿ. ರೋಡ್ ಹಾಕಿ ಕೆಟ್ಟತ್ರಿ, ರಾಯನ್ದು ಹೆಸರು ಹಾಕಿ ಕೆಡ್ತೈತೆ. ರೋಡ್ ಚಲೋ ಆಗ್ಬೇಕು, ಕೌಲಿ ರೋಡ್ ಚಲೋ ಆಗ್ಬೇಕು. ಮಾಡ್ಸಿದ್ರಿ, ಸಾಕಟ್ ಖರ್ಚು ಮಾಡಿ ಮಾಡ್ಸಿದ್ರಿ, ಸೈನಿಕ ಸಾರಿ ರಾಯನ ಗಡಾನ ಬ್ರಿಜ್ ಎಲ್ಲ ಚಂದ ಮಾಡ್ಸಿದಾರೆ, ಅದ್ರ ತ್ಯಾಕ ಊರಾಗ ಚಲೋ ಇಲ್ಲ ರೋಡ್. ಅದನ್ನ ಬೀಳ್ಕೊಂಡು ಬಂದೇನೆ ನೋಡ್ರಿ ನಾ. ಗಡಸೂರ್ ಯಾರು ಹೋಗಿಲ್ಲ, ಗಡಸೂರ್ ನಿನ್ನ ಕೈಯಾಗ ಟಿಕೆಟ್ ಕೊಟ್ಟು ಹೋಗಿ ಎಂಬ ಕುಂತ್ರ ನಾನ ಅಂಜುಲಿ ಹೋದಿನಿ. ಹೋಗಿ ನನ್ನ ಪರಿಸ್ಥಿತಿ ಹಿಂಗತ್ರಿ, ನಾನು ಸಂಗೊಳ್ಳಿ ಹುರಿದು ನಾನ ಸಂಗೊಳ್ಳಿ ರಾಯನ್ ಅಂತೇಳ್ರಿ, ನನ್ನ ಹಡದಪ್ಪ ನಿಮ್ ಕಾಲು ಓದ್ತಾರ ರೋಡ್ ಹಡ್ಸ್ರಿ ಮಾಡ್ಕೊಡ್ರಿ ಅಂತ ಹೇಳಿದ್ವಿ. ಹ್ಞೂ ಅಮ್ಮ ಅಂದ್ರ ಕರ್ದಿದ್ರ ನಿಮ್ಮನ್ನ ಎಲ್ಲ ಕರ್ದಿದ್ರ ಅಲ್ಲಿ ಮತ್ ಕರ್ದ ಹಿಂಗ್ ಫೋಟೋ ತೆಗಿಸ್ಕೊಂಡಾರ ಸಿದ್ದರಾಮಯ್ಯ, ಫೋಟೋ ತೆಗಿಸ್ಕೊಂಡು ಒಂದ್ ದೊಡ್ಡದ ಕೊಟ್ಟಾರ, ತಾದ ಕೊಟ್ಟಿದಾರ ಕೊಟ್ಟ. ನಾ ಬಳಿ ಇಟ್ಕೊತೀನಿ, ನನ್ ಖುಷಿ ಕೊಡ್ರಿ ಅನ್ನಿ, 1,000 ರೂಪಾಯಿ ಕೊಟ್ರಿ ನನ್ಗೆ. 1,000 ರೂಪಾಯಿ ಇದೆಲ್ಲ ಭಾಷಣ ಮಾಡ್ರಿ, ನನಗ್ ಖುಷಿ ಬಂದ್ರಿ. ಮತ್ ತಂದಿ ಕೇಳ್ದೇನ್ ಮಾಡ್ರಿ, ನಾ ಹೆಣ್ ಮಗಳ್ರಿ, ನಾ ಬಳಿ ಇಟ್ಕೊತಾನೆ ಸಾಹೇಬ್ರ, ಖುಷಿ ಕೊಡ್ರಿ ಅನ್ನಿ ಕೊಟ್ಟದ. ಈಗ ಮುಂದ ಅವ್ರ ಏನ್ರ ಬಂದ್ರ ಊಟಕ್ಕದು ಕರಿತಿ ಮನೆಗೆ? ಕರಿನಿ ಅಲ್ರಿಪ್ಪ, ಕರಿನಿ ಏನ್ ದೊಡ್ಡ ಮಾತ ಏನ ಹಡ್ದಪ್ಪ, ಕರಿನ ಆ ಕೊಟ್ಟ ಅನ್ನ ಅವ್ ಮಾಡಿ ಹಾಕೋದ್ ಏನಾಗೈತೆ? ಆ ಹೌದಿಲ್ಲರಿಯಪ್ಪ, ಏನ್ ಮಾಡ್ಸ್ಕೊಂಡ್ ಬಿಡ್ರಿ ನನ್ನ ಹಡ್ದಪ್ಪ. ನಾ ಬಡಿ ನನ್ನ ಮನ್ಯಾಗ ಮನಿನ ಎಲ್ಲಿ ಇರಾಕ ನೋಡಿ ಬಂದಾರ ಕೇಳಿ ಅವ್ರದ ನಿಂಗವ್ರಿ, ನಿಂಗವ ಸಿಂಗಾಡಿ ಗಂಗವ್ ಅನ್ಬೇಡ್ರಿ, ನಿಂಗವ ಸಿಂಗಾಡಿ ಅನ್ರಿ, ಗಂಡನ ಹೆಸರು ಸಾಪ್ರಿ. ಸತ್ 3 ವರ್ಷ ಆತ್ರಿ ನಿಂಗವ್. ಇದಿಷ್ಟು ಏನಂತಂದ್ರೆ ನಿಂಗಮ್ಮ ಅವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ